ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ. ನಮ್ಮ ಯೋಚನೆ ನಮ್ಮ ಭವಿಷ್ಯನ ನಿರ್ಧರಿಸುತ್ತದೆ, ಇದು ಸತ್ಯ ಮಾತು. ಈ ಇಬ್ಬರು ಹುಡುಗರ ಕತೆ ಕೇಳಿ. ಆ ಇಬ್ಬರು ಹುಡುಗರು ಬೇರೆ ಬೇರೆ ಊರುಗಳಿಂದ ಬಂದು ಒಂದು ನಗರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರು. ಇಬ್ಬರು ಒಂದೇ ರೂಮ್ನಲ್ಲಿರ್ತಿದ್ರು, ಒಂದೇ ತರಬೇತಿ ಕೇಂದ್ರ ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ರು, ನಡೆದುಕೊಂಡೇ ಹೋಗ್ತಿದ್ರು. ತುಂಬಾ ಕಷ್ಟದ ದಿನಗಳು. ಇಬ್ಬರು ಶ್ರಮಪಟ್ಟು ಓದುತ್ತಿದ್ದರು. ದೇವರು ಶ್ರಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡುತ್ತಾನೆ. ಇಬ್ಬರು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಇಬ್ಬರಿಗೂ ಸರ್ಕಾರಿ ಕೆಲಸ ಸಿಕ್ತು, ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಇಬ್ಬರು ಅವರವರ ಕೆಲಸಗಳಲ್ಲಿ ನಿರತರಾದರು. ಇಬ್ಬರ ನಡುವೆ ಸಂಪರ್ಕ ನಿಂತು ಹೋಯಿತು. 8-10 ವರ್ಷಗಳು ಕಳೆದೇ ಹೋದವು. ಕಾಕತಾಳೀಯ ಅಂದ್ರೆ ಇಬ್ಬರಿಗೂ ಆ ಕೆಲಸದಿಂದ ತೃಪ್ತಿ ಸಿಗಲಿಲ್ಲ. ಸರ್ಕಾರಿ ಕೆಲಸ 6 ಏರಲ್ಲ, 3 ಇಳಿಯಲ್ಲ. ಜೀವನದಲ್ಲಿ ದೊಡ್ಡದೇನಾದ್ರೂ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇಬ್ಬರು ಕೆಲಸ ಬಿಟ್ಟಿದ್ದಾರೆ. ಆದರೆ ಒಬ್ಬರಿಗೊಬ್ಬರು ಹೇಳಿಲ್ಲ, ಅವರ ನಡುವೆ ಮಾತುಕತೆ ಇಲ್ಲ. ಮೊದಲನೇ ಹುಡುಗ ಒಂದು ಚಿಕ್ಕದಾದ ಸ್ಟಾರ್ಟ್ಅಪ್ ಕಂಪನಿ ಶುರು ಮಾಡಿದ್ದಾನೆ. ಆ ಕಂಪನಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು. ಹೂಡಿಕೆದಾರರ ಮನವೊಲಿಸಿ ದೊಡ್ಡದಾದ ಕಂಪನಿಯೇ ಶುರು ಮಾಡಿದ. ಆ 2 ಹುಡುಗ ಒಂದು ಪ್ರೈವೇಟ್ ಕಂಪನಿ ಸೇರಿಕೊಂಡು ಕೆಲಸ ಮಾಡುತ್ತಿದ್ದ. ಆದರೆ ಅವನ ಕಂಪನಿಗಿಂತ ಇನ್ನೂ ಚೆನ್ನಾಗಿರೋ, ದೊಡ್ಡದಾಗಿರೋ ಕಂಪನಿ ಸಿಗುತ್ತದೆ ಅಂತ ಕೆಲಸ ಹುಡುಕುತ್ತಲೇ ಇದ್ದ. ಒಂದು ದಿನ ಆ 2 ಹುಡುಗ ಹೀಗೆ ಕೆಲಸ ನೋಡುತ್ತಿದ್ದಾಗ ಒಂದು ಜಾಹೀರಾತು ನೋಡ್ತಾನೆ. ಅದರಲ್ಲಿ ಅವನ ಸ್ನೇಹಿತನ ಫೋಟೋ ಕಾಣುತ್ತೆ, ಜೊತೆಗೆ ಕೆಲಸ ಖಾಲಿ ಇರುವ ಬಗ್ಗೆಯೂ ಮಾಹಿತಿ ಇರುತ್ತೆ. ಅವನು ಆ ಜಾಹೀರಾತು ಓದಿ, ಇದು ನನ್ನ ಸ್ನೇಹಿತನ ಕಂಪನಿ, ಹೋಗಿ ಕೇಳಿದ್ರೆ ಕೊಡಲ್ಲ ಅಂತಾನಾ ಅಂತ ಸೀದಾ ಆ ಕಂಪನಿಗೆ ಬಂದು ವಿಚಾರಿಸಿದ. ಅಲ್ಲಿ ಆ ಸ್ನೇಹಿತನೊಂದಿಗೆ ಭೇಟಿಯಾಗ್ತಾನೆ. ಇಬ್ಬರು ಕಷ್ಟ ಸುಖ ಮಾತನಾಡುತ್ತಾರೆ. 2 ಸ್ನೇಹಿತ ಹೇಳ್ತಾನೆ, ನೀನು ಕೆಲಸ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀಯಾ, ನಿನ್ನ ಕಂಪನಿ ಚೆನ್ನಾಗಿ ಬೆಳೆಯುತ್ತಿದೆ ಅಂತೆಲ್ಲ ಹೇಳಿ, ಈ ಖಾಲಿ ಇರುವ ಕೆಲಸಕ್ಕೆ ನಾನು ಬರಬಹುದಾ ಅಂತ ಕೇಳ್ತಾನೆ. ಮೊದಲನೇ ಸ್ನೇಹಿತ ಹೇಳ್ತಾನೆ, ಖಂಡಿತ, ಈ ಕೆಲಸ ಇರೋದೇ ನಿನಗೋಸ್ಕರ, ಇದು ನಿನ್ನ ಕಂಪನಿ ಅಂತ ತಿಳ್ಕೋ, ಆರಾಮವಾಗಿ ಬಾ, ನೀನು ಸಿಕ್ಕಿರೋದು ನನಗೆ ಬಹಳ ಖುಷಿಯಾಯಿತು ಅಂತ ಹೇಳಿ ಕೆಲಸ ಕೊಟ್ಟ. ಇವನು ಅಲ್ಲೇ ಕೆಲಸಕ್ಕೆ ಸೇರಿಕೊಂಡ. ಎಲ್ಲ ಸುಗಮವಾಗಿ ನಡೆಯುತ್ತಿತ್ತು. ಇಬ್ಬರು ಜೊತೆಗೆ ಓಡಾಡ್ತಾ ಇದ್ರು, ಊಟಕ್ಕೆ ಹೋಗ್ತಿದ್ರು. ಹಳೆಯ ರೀತಿಯ ಸ್ನೇಹ ಮತ್ತೆ ಬಂತು. ಇಬ್ಬರು ಒಂದು ದಿನ ಹಾಗೆ ಹೊರಗೆ ಹೋಗಿದ್ದಾಗ ಆ 2 ಸ್ನೇಹಿತ ಕೇಳ್ತಾನೆ, ಅಲ್ಲ, ನಾವಿಬ್ರು ಒಂದೇ ರೂಮ್ನಲ್ಲಿದ್ವಿ, ಒಂದೇ ಬುಕ್ಸ್ ಓದಿದ್ವಿ, ಒಂದೇ ಕೆಲಸಕ್ಕೆ ಸೇರಿದ್ವಿ. ಕಾಕತಾಳೀಯ ಅಂದ್ರೆ ಒಂದೇ ಬಾರಿ ಕೆಲಸ ಬಿಟ್ವಿ. ಹಾಗೆ ನೋಡಿದ್ರೆ ನಮ್ಮಿಬ್ಬರ ಬುದ್ಧಿಮಟ್ಟವು ಒಂದೇ, ಅದಕ್ಕೆ ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ವಿ. ಆದರೆ ಇವತ್ತು ನಿನ್ನ ಕಂಪನಿ ಇದೆ, ನಾನು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಅಂತ ಹಾಗೆ ಕೇಳಿದ. ಆ ಮೊದಲನೇ ಹುಡುಗನ ಉತ್ತರ, ನೆನಪಿದೆನಾ, ನಾವು ನಮ್ಮ ರೂಮ್ನಿಂದ ಕೋಚಿಂಗ್ ಸೆಂಟರ್ಗೆ ನಡ್ಕೊಂಡೇ ಹೋಗ್ತಾ ಇದ್ವಿ, ತುಂಬಾ ಕಷ್ಟದ ದಿನಗಳು, ನೆನಪಿದೆನಾ? ಆ ಒಂದು ದಿನ ನಾವು ಹಾಗೆ ಹೋಗ್ತಿರ್ಬೇಕಾದ್ರೆ ನಾನು ಹೇಳಿದೆ, ನಮ್ಮ ರೂಮಿನಲ್ಲಿ ಫ್ಯಾನ್ ಆಫ್ ಮಾಡೋದು ಮರೆತು ಬಂದಿದ್ದೀವಿ, ಬಾ ಹೋಗಿ ಆಫ್ ಮಾಡಿ ಬರೋಣ ಅಂತ ಹೇಳಿದೆ. ಆಗ ನೀನ್ ಹೇಳಿದೆ, ಹೇ ಬೇಡ, ನಮಗೇನಾಗ್ಬೇಕಿದೆ, ಅದು ನಮ್ಮ ಮಾಲೀಕನ ಫ್ಯಾನ್, ಅದರ ಕರೆಂಟ್ ಬಿಲ್ ಕೂಡ ಅವನೇ ಕಟ್ತಾನೆ, ಇರ್ಲಿ ಬಿಡು ಅಂತ ಹೇಳಿದೆ. ಆದ್ರೆ ನಾನು ಹಿಂದೆ ಹೋಗಿ ಫ್ಯಾನ್ ಆಫ್ ಮಾಡಿ ಮತ್ತೆ ಕೋಚಿಂಗ್ ಸೆಂಟರ್ಗೆ ಬಂದೆ, ನೀನು ಡೈರೆಕ್ಟ್ ಆಗಿ ಕೋಚಿಂಗ್ ಸೆಂಟರ್ಗೆ ಹೋದೆ. ಆ ದಿನವೂ ನೀನು ಕೆಲಸದವನ ಹಾಗೆ ಯೋಚನೆ ಮಾಡಿದೆ, ಆ ದಿನವೂ ನಾನು ಮಾಲೀಕನ ಹಾಗೆ ಯೋಚನೆ ಮಾಡಿದೆ, ನಮ್ಮ ನಡುವೆ ಇರೋ ವ್ಯತ್ಯಾಸ ಆ ಯೋಚನೆ ಒಂದೇ. ಬಂಧುಗಳೇ, ನಮ್ಮ ಯೋಚನೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಸಾಧಕರ ಜೀವನ ಚರಿತ್ರೆ ತೆಗೆದು ಓದಿ, ಅಲ್ಲಿ ಅವರನ್ನು ಇತರರೊಂದಿಗೆ ಬೇರೆ ಮಾಡುವ ಅಂಶವೇ ಯೋಚನೆ. ನೀವು ಏನನ್ನು ಬಯಸುವಿರೋ ಅದೇ ನಿಮಗೆ ಸಿಗುತ್ತದೆ. ನಮ್ಮ ಯೋಚನೆಯಲ್ಲಿ ಬದಲಾದರೆ ಎಲ್ಲಾ ಬದಲಾವಣೆಗಳು ಸಾಧ್ಯ. ಕಥೆಯ ಮಾತು ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ಸ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.